ನಮಸ್ಕಾರ. ನನ್ನ ಹೆಸರು ಕೆ ಎಸ್ ಕಂಪನಿ ಹೆಸರು ಎಂಬೋರ್ವರ್ಡ್. ಇದು ಬಂದು ನಾವು ಚೆಕ್ ಮಾಡಿದ ಅಕ್ಕಪಕ್ಕದಲ್ಲಿ ಮಾಡಿದ್ದಾರೆ ಕಡಿಮೆ ಬಂದಿದೆ. ನಾವು ಕೊಟ್ಟಿರೋ ಪಾಯಿಂಟಲ್ಲಿ ಗಾಡಿ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ. ಇದೇ ಜಾಗನೇ ಈ ಥರ ಪಾರ್ಟಿ ವೀಡಿಯೋ ಕಳಿಸಿದರೆ ನಾವು ಅಪ್ಲೋಡ್ ಮಾಡೋಕ್ಕೆ ಈಸಿಯಾಗಿ ಇರುತ್ತೆ, ಯಾರೂ ಕಳಿಸೋದಿಲ್ಲ. ಈ ಪಾರ್ಟಿನೂ ನಾನು ಫೋನ್ ಮಾಡಿ ಚೆಕ್ ಮಾಡಿ ಮೇಲೇ ಹೌದು ಹೌದು ಸರ್ ಮರೆತುಬಿಟ್ಟಿದ್ದೀವಿ ವೀಡಿಯೋ ಕಳಿಸ್ತೀವಿ ಅಂತ ಹೇಳಿದರು. ಒಂದೇ ಒಂದು ವೀಡಿಯೋ ಕಳಿಸಿದ್ದಾರೆ. ಇದೇ ನಮಗೆ ಚಾನ್ಸ್ ಕೊಟ್ಟಿದ್ದರೆ ಡ್ರಿಲ್ಲಿಂಗು ಲೈವ್ ವೀಡಿಯೋ ಸ್ಟಾರ್ಟಿಂಗಿಂದ ಎಂಡು ಮಾತ್ರ ನಾವು ಏನೇನು ಒಳ್ಳೆಯದು ಮಾಡಿದ್ದೀವಿ ಅಂತ ನನ್ನ ವೀಡಿಯೋನಲ್ಲಿ ತೋರಿಸ್ತೀವಿ. 12-inch ಪೈಪ್ ಅವಾಯ್ಡ್ ಮಾಡಿದೆನಾ, 10-inch ಪೈಪ್ ಕಡಿಮೆ ಹಾಕಿದೆನಾ, ಕೇಸಿಂಗ್ ಪೈಪ್ ಎಷ್ಟು ಹಾಕಿದ್ದೀವಿ, ರಾಕ್ ಮಣ್ಣು ಬಂದು ಎಷ್ಟು ದೂರ ಬಂದಿದೆ ಅಂತ ಎಲ್ಲ ಡೀಟೇಲ್ಸು ಹೇಳ್ತೀವಿ. ಈಗ ನಾನು ಹೇಳಿದ್ದೀವಿ 990 feet ಮಾಡಬೇಕಂತ, ಸರಿನಾ? 990 feet ಹೇಳಿಬಿಟ್ಟು 640 feet ಮಾಡೋದು ಹೆಂಗಿದೆ? 500 feet ನೀರು ಬರುತ್ತಂತ ಹೇಳಮೇಲೆ 1200 feet ಹೋಗೋದು ಹೆಂಗಿದೆ? ನೀವೇ ಎಲ್ಲ ಯೋಚನೆ ಮಾಡಬೇಕು, ಸರಿನಾ? ನಮ್ಮದು ನಮ್ಮ ಮೈಂಡ್ಗೆ, ನಮ್ಮ ಎಕ್ಸ್ಪೀರಿಯನ್ಸ್ಗೆ, ನಮ್ಮ ಅನುಭವಕ್ಕೆ, ನಮ್ಮ ಗುರು ದೇವರು ಏನು ನನಗೆ ಹೇಳ್ತಾರೋ ಅದನ್ನೇ ಪಾಯಿಂಟ್ ಮಾಡಿಬಿಟ್ಟು ಹೇಳ್ತೀವಿ. 90% ನಾವು ಕನ್ಫರ್ಮ್ ಹೇಳೋದು, ನಾವು ಕಮಿಟ್ಮೆಂಟ್ ಮಾಡೋದು ಒಂದು ಗ್ಯಾಪ್ಗೆ 1/2 inch, ಅದು 3 gap ಇದ್ದರೆ ಆ ಪಾಯಿಂಟ್ ಸೆಲೆಕ್ಟ್ ಮಾಡ್ತೀವಿ. 3 gap ಇದ್ದರೆ 1.5 inch ಬರುತ್ತೆ, ಇದನ್ನು 1.5 inch ಕಮಿಟ್ಮೆಂಟ್ ಮಾಡಿದ್ವಿ, 3 gap ಬರುತ್ತೆ ಅಂತ ಹೇಳಿದ್ದೀವಿ. ಹಂಗೇನೆ ಪಾಯಿಂಟ್ ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಅದೇ ಥರ ಅವ್ರಿಗೆ ದೇವರು ಜಾಸ್ತಿ ನೀರು ಕೊಟ್ಟಿದ್ದಾರೆ. ಯಾವಾಗಲೂ ಪಾಯಿಂಟ್ ಚೆಕ್ ಮಾಡೋ ಮುಂಚೆ ನಾನೇ ಚೆಕ್ ಮಾಡಿದ್ವಿ, ನಾನೇ ಚೆಕ್ ಮಾಡ್ತೀನಿ ಹೇಳ್ತೀವಿ. ನೀರು ಬಂದ ಮೇಲೆ ಆ ಥರ ಖಂಡಿತವಾಗ ಹೇಳಲ್ಲ. ಅವರು ದೇವರು ಋಣ, ನೀರಿನ ಋಣ ಐತೆ, ನೀರು ಬಂದಿದೆ, ಎಲ್ಲ ಒಳ್ಳೆಯದೇ ಆಗಲಿ, ಸರಿನಾ? ಸೊ ನಿಮಗೂ ಪಾಯಿಂಟ್ ಮಾಡಬೇಕಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದರೆ ನಾವು ಬಂದು ಫಸ್ಟು ಸೈಟ್ ಇನ್ಸ್ಪೆಕ್ಷನ್ ನೋಡ್ತೀವಿ, ಅದಕ್ಕೆ 2000 rupees ಚಾರ್ಜ್ ಆಗುತ್ತೆ. ಆಮೇಲೆ ನಿಯರ್ ಬೈ ಇದ್ದರೆ 7000 rupees ಚಾರ್ಜ್ ಆಗುತ್ತೆ. ನಾವು ಬಂದು ಮ್ಯಾಪ್ ಡೌಸಿಂಗ್ ಮಾಡ್ತೀವಿ, ಆಮೇಲೆ ಟ್ರೆಡಿಷ್ನಲ್ ಮಾಡ್ತೀವಿ, ಆಮೇಲೆ ಮಿಷಿನಲ್ಲಿ ಚೆಕ್ ಮಾಡ್ತೀವಿ. ಸೊ ಒಬ್ಬರಿಗೆ 3 ಜನ ಚೆಕ್ ಮಾಡೋ ಥರ ಆಗುತ್ತೆ. 2.5 ಇದ್ದರೆ 2500 ಆಗುತ್ತೆ. ಬೇರೆ ಕಡೆಯಿಂದ ಬಂದರೆ ನಾನು ಯೂಟ್ಯೂಬ್ ನೋಡಿಬಿಟ್ಟು ಬಂದರೆ ಮಾತ್ರನೇ 7500 rupees. ಬೇರೆ ಕಡೆಯಿಂದ ಬಂದರೆ ನಾವು 15000 rupees ಚಾರ್ಜ್ ಮಾಡ್ತಾಯಿದ್ವಿ. ಮ್ಯಾಪ್ ಡೌಸಿಂಗ 5000 rupees, ಕೋಕೋನಟ್ಗೆ 5000 rupees, ಮಿಷಿನ್ಗೆ 5000 rupees, 15000 rupees. ನೀವು 15000 rupees ಸ್ಪೆಂಡ್ ಮಾಡಿದ್ರೂ ಏನು ಮೋಸ ಇಲ್ಲ, ಖಂಡಿತ ನೀರು ಬರಕ್ಕಿದ್ರೆ ಬರತ್ತೆ ಅಂತ ಹೇಳ್ತೀವಿ. ಇದು ಬಿಟ್ಟು ಆ್ಯಕ್ಚುಲಾಗಿ ಇನ್ನೊಂದು ಪಾಯಿಂಟನ್ನು ಕೊಟ್ಟಿದ್ದೀವಿ, ಆ ಬೋರ್ ಹಾಕೋದು ಬೇಡ ಇದಕ್ಕೆ ಹಾಕಿ ಅಂತ ಡೀಟೇಲ್ಸು ಹೇಳಿದ್ದೀವಿ. ಇದಕ್ಕೆ ಮುಂಚೆನೂ ವೀಡಿಯೋ ಮಾಡಿದ್ದೀವಿ, ನೀರಿನ ವೀಡಿಯೋಕ್ಕೋಸ್ಕರ ಇಷ್ಟು ನೇರ ವೆಯ್ಟ್ ಮಾಡಿದ್ವಿ. ನೋಡಿ ವೀಡಿಯೋನಲ್ಲಿ ಇದೇ ಜಾಗನೇ ಗಾಡಿ ಔಟ್ ಸೈಡ್ ನಿಲ್ಲಿಸ್ಕೊಂಡಿದೆ, ಇವರು ಒಳಗಡೆ ಆಪ್ರೇಟ್ ಮಾಡ್ತಾ ಇದ್ದಾರೆ. ನಾನು ಚೆಕ್ ಮಾಡಲು ಕಸ್ಟಮರ್ಗೂ ಕೊಟ್ಟಿದ್ದೀವಿ. ಕಸ್ಟಮರ್ ಒಂದು ಮಾತು ಹೇಳಿಲ್ಲ, ಸರ್ ಗಾಡಿ ಈ ಥರ ಬರ್ತಾ ಇದೆ ಮಾಡ್ತೀವಿ ಅಂತ. ನಮಗೂ ಹೇಳಿದರೆ ನಾವು ಸ್ವಲ್ಪ ಪೂಜೆ ಮಾಡ್ಕೊಳ್ತೀವಿ, ಬೇರೆ ಏನಿಲ್ಲ, ಸರಿನಾ? ಅವತ್ತು ವೀಡಿಯೋ ಕಳಿಸಿ ಅಂತ ಹೇಳ್ತೀವಿ.
ದಯವಿಟ್ಟು ನಾನು ಮಾಡಿರೋ ಪಾಯಿಂಟು ಯಾರು ಮಾಡಿದರೂ ಸರಿ ಮಾಡ್ಕೊಳ್ಳಿ, ನನಗೇನು ಅಬ್ಜೆಕ್ಷನ್ ಇಲ್ಲ. ಆವತ್ತು ದಿನದಿಂದ ನಮಗೆ ಎವ್ರಿ ಒನ್ ಅವರು ಫೈವ್ ಮಿನಿಟ್ ಇದು ಒಂದು 30 ಸೆಕೆಂಡ್ ವೀಡಿಯೋಗಳು ಕಳಿಸಿದ್ರೆ ಚೆನ್ನಾಗಿರುತ್ತೆ. ಸರಿನಾ, ನಾವು ಡ್ರಿಲ್ಲಿಂಗ್ ಮಾತ್ರ ಇಲ್ಲ, ಡಿವೈನಿಂಗು ಮಾಡಿಕೊಡ್ತೀವಿ, ಡ್ರಿಲ್ಲಿಂಗು ಮಾಡಿಕೊಡ್ತೀವಿ. ನಮ್ಮ ಹತ್ರ ರೋಬೋ ಗಾಡಿನೂ ಐತೆ, ದೊಡ್ಡ ಗಾಡಿನೂ ಐತೆ, ರಾಡ್ ಕ್ಲೀನಿಂಗ್ ಐತೆ, ಹೋಸ್ ಕ್ಲೀನಿಂಗ್ ಐತೆ, ಬೋರ್ವೆಲ್ ಕ್ಯಾಮರಾ ಸ್ಕ್ಯಾನಿಂಗ್ ಐತೆ, ಸ್ಟಕ್ ಮೋಟರ್ ರಿಮೂವಿಂಗ್ನೂ ಐತೆ. ಪ್ರತಿ ಒಂದು ಕೆಲಸ ಬೋರ್ವೆಲ್ನಲ್ಲಿ ಯಾವುದು ಕೆಲಸ ಆದರೂ ಸರ್ ಬೆಂಗಳೂರು ಒಳಗಡೆ ಇದ್ದರೆ ನಾವು ಮಾಡಿಕೊಡ್ತೀವಿ. ನಾವು ಇನ್ನೊಂದು ಒಳ್ಳೆಯ ವೀಡಿಯೋನಲ್ಲಿ ಮೀಟ್ ಮಾಡೋಣ. ಓಕೆ, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಓಕೆ, ಥ್ಯಾಂಕ್ ಯು ಸೀಯಿಂಗ್ ಮೈ ವೀಡಿಯೋಸ್ ಆಲ್ವೇಸ್.